ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ, ಈ ಒಂದು ಬೆಳಗ್ಗೆಯ ಸಮಯ ಭಯಂಕರ ಕ್ರಿಟಿಕಲ್ ಅವಧಿ. ಯಾಕಂತಂದರೆ ಈ ಕಡೆ ಕಣ್ಣು ಮುಚ್ಚುತ್ತಿರ್ತದೆ, ಈ ಕಡೆ ಕಣ್ಣು ತೆಗೆಯುವಂತಹ ಪ್ರಸಕ್ತಿನೂ ಇರ್ತದೆ, ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಈ ಕ್ರಿಟಿಕಲ್ ಪರಿಸ್ಥಿತಿ ಏನದಲ್ರಿ, ಇದು ನಮ್ಮ ಜೀವನದೊಳಗೂ ಹೀಗೆ. ಯಾವಾಗ ಕಣ್ಣು ಮುಚ್ಚುತ್ತೇವೋ, ಯಾವಾಗ ಕಣ್ಣು ತೆಗಿತೇವೋ ಒಂದೂ ಗೊತ್ತಾಗೋದಿಲ್ಲ. ಆದರೆ ಒಂದು ಯಾವುದೋ ಒಂದು ಸರಿಯಾದಂತಹ ಸಮಯದೊಳಗೆ ಕಣ್ಣು ತೆಗೆದಿರ್ತೇವೆ, ಆವಾಗ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸರಳ ಆಗಿಬಿಟ್ಟಿರ್ತವೆ. ಅದಕ್ಕೆ ನಾವು ಅಂದ್ಕೊಳ್ತಿರ್ತೇವೆ ಏನು ಅಂತಂದರೆ, ಇವತ್ತು ನಾನು ಅಲ್ಲಿ ಹೋಗಿದ್ದೆ ಅಂದರೆ ಭಾಳ ಚಲೋ ಆಗ್ತಿತ್ತು, ಇವತ್ತು ನಾನು ಇಲ್ಲಿ ಈ ಕೆಲಸ ಮಾಡಿದರೆ ನನಗೆ ಇನ್ನೂ ಲಾಭ ಬರ್ತಿತ್ತು ಅಂತ ಅಂದ್ಕೊಳ್ತೇವೆ. ಹಾಗಿದ್ದರೆ ದೇವರ ಹತ್ರ ಪ್ರಾರ್ಥಿಸ್ಕೊಳ್ರಿ, ಏನಂತ, ಕಣ್ಣನ್ನು ಸರಿಯಾದಂತಹ ಸಮಯಕ್ಕೆ ತೆಗೆಸಬೇಕು, ಅದರಲ್ಲೂ ದಾರಿದೀಪ ಕಾರ್ಯಕ್ರಮಕ್ಕೆ ಸರಿಯಾಗಿ ಕಣ್ಣು ತೆಗೆಯುವಂತೆ ದೇವರ ಅನುಗ್ರಹ ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲಿಗೆ ದೇವತಾ ದರ್ಶನ. ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾಹಾದ ಪ್ರಬೋಧಿನಿ ಶ್ರಿಯಂ ದೇವೀಮುಪಗ್ವಯೇ ಶ್ರೀಮಹಾದೇವೇರ್ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಮಾತ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಗ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೇ ದೇವಚುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾಹಾರಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾಃ ಲಕ್ಷ್ಮೀಃ ಉಪೈತು ಮಾಂ ದೇವ ಸಖ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ವೃದ್ಧಿಂ ದದಾತು ಮೇ ಶುಕ್ತಿ ಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂ ಚ ಸರ್ವಾಂ ನಿರ್ಮೃದ ಮೇ ಗೃಹಾತ್ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ ದೇವತಾ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇವೆ. ದೇವತಾ ದರ್ಶನ ನಂತರ ಮುಂದೇನು ಬೇಕು, ಒಂದು ಸ್ಪೋರ್ಟಿವ್ ಆಗಿ ಜೀವನವನ್ನು ಪ್ರಾರಂಭಿಸ್ಲಿಕ್ಕೆ ಒಂದು ಕಿಕ್ ಸ್ಟಾರ್ಟ್ ಅಂತ ನಾವೇನು ಹೇಳ್ತೇವೆ, ಆ ಕಿಕ್ ಸ್ಟಾರ್ಟ್ ಕೊಡಲಿಕ್ಕೆ ಒಳ್ಳೆಯ ಸುಭಾಷಿತ ಬೇಕು. ಬನ್ನಿ ಹಾಗಿದ್ರೆ ಸುಭಾಷಿತವನ್ನು ಕೇಳಿಕೊಂಡು ಬರೋಣ. ಸುಭಾಷಿತ: ಸತ್ಯವನ್ನು ಹೇಳುವವನು, ಸ್ವಾರ್ಥವನ್ನು ಗೆದ್ದವನು ಮತ್ತು ಶಾಂತಿ ಪಡೆದವನು ನಿಜವಾಗಿಯೂ ಸುಖಿ. ಭಗವಾನ್ ಬುದ್ಧ. ಸುಭಾಷಿತವನ್ನು ಕೇಳಿದ್ದೇವೆ, ಮನಸ್ಸಿಗೆ ಸಂತೋಷವಾಗಿದೆ. ಬನ್ನಿ ಹಾಗಿದ್ರೆ ಪಂಚಾಂಗ ಶ್ರವಣವನ್ನು ಮಾಡೋಣ. ಇವತ್ತಿನ ದಿವಸ ಹೇಮಲಂಬಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಚತುರ್ಥಿ ತಿಥಿ, ಭರಣಿ ನಕ್ಷತ್ರ, ವಿಷ್ಕಂಬ ಯೋಗ, ಮಣಿಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಇವತ್ತಿನ ವಿಶೇಷತೆ ಏನು ಅಂತಂದರೆ ವಿನಾಯಕ ಚತುರ್ಥಿ ಇವತ್ತಿನ ವಿಶೇಷ. ಅದರ ಜೊತೆಗೆ ಹುಬ್ಬಳ್ಳಿಯ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಶನಿದೇವರಿಗೆ ವಿಶೇಷವಾದಂತಹ ಶುಕ್ರವಾರದ ಸಂಕಷ್ಟಹರ ಪೂಜೆ ನಡೀತದೆ. ಆದ್ದರಿಂದ ಈ ಎರಡು ವಿಶೇಷಗಳಿಂದ ಇವತ್ತಿನ ದಿನ ಇದು ಕೂಡಿದೆ. ನಾನು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ಏನು ಅಂತಂದರೆ ಭೂಭಾರ ಹರಣ ಅಂತನೋ ಶಬ್ದವನ್ನು ಆಡಿದ್ದೆ. ಬನ್ನಿ ಹಾಗಿದ್ರೆ ಆ ಭೂಭಾರ ಹರಣದಲ್ಲಿ ರಾಮನ ಪಾತ್ರ ಏನು, ಯಾವ ರೀತಿಯಾಗಿ ರಾಮ ಭೂಭಾರ ಹರಣವನ್ನು ಮಾಡಿದ, ರಾಮ ತನ್ನ ಜೀವನದೊಳಗೆ ಏನು ಆದರ್ಶಗಳನ್ನು ತೋರಿಸಿಕೊಟ್ಟ. ಅದಕ್ಕೆ ಯಾವುದೇ ದೇವತಾ ಪಾತ್ರ ನೀವು ತಗೊಳ್ರಿ, ಆ ಎಲ್ಲ ದೇವತಾ ಪಾತ್ರಗಳು ಎದಕ್ಕದ ಹೇಳ್ರಿ ನೋಡೋಣಂತ. ಒಂದೇ ಒಂದು ಉತ್ತರ ಏನು ಅಂತಂದರೆ, ದೇವತಾ ಪಾತ್ರಗಳು ಆದರ್ಶವನ್ನು ಅಂದರೆ ಜೀವನದೊಳಗೆ ಹಿಂಗಿರಬೇಕು ಅಂತನೂ ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಇವೆ. ಅಂದರೆ ದೇವರಿಗೆ ಸವಾಲು ಹಾಕಿದ್ರಿ ಭಕ್ತರು, ಅಲ್ಲಪ್ಪ ಒಮ್ಮೆ ಕರೆದ್ರೆ ಚತುರ್ಭುಜನಾಗಿ ಬರ್ತೀಯಾ, ಬಹಳಷ್ಟು ಶಕ್ತಿಗಳಿರ್ತವೆ, ಆಮೇಲೆ ಕಂಡು ಕಂಡಲ್ಲಿ ನಿನಗೆ ನಮಸ್ಕಾರ ಮಾಡೇ ಮಾಡ್ತಾರೆ, ಎಲ್ಲಿ ನಿನಗೆ ಪವರ್ ಇರ್ತದಲ್ಲ ಬೇಕಾದಂಗೆ ಕೆಲಸ ಆಗ್ಬಿಡ್ತದೆ. ಆದರೆ ಏನೂ ಶಕ್ತಿ ಇರಬಾರ್ದು,
ಹಂಗೆ ಒಂದು ಅವತಾರ ಮಾಡಿ ತೋರಿಸು. ಆಗ ಪರಮಾತ್ಮ ಅಂದ, ಯಾವುದೇ ಅವತಾರ ಇರಲಿ, ನಾವು ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪ ಇತ್ತು ಅಂತಂದ್ರೆ ಹೆಂಗೆ ಬೇಕಾದಂಗೂ ಜೀವನ ನಡೆಸ್ಬೋದು ಅಂತನ್ನೋದಕ್ಕೆ ಪರಮಾತ್ಮ ಏನು ಮಾಡಿದರಿ, ಈ ಬಾರಿ ಮನುಷ್ಯನಾಗಿ ಅವತಾರವನ್ನು ತಾಳಿದ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಕಷ್ಟಗಳು, ಎಷ್ಟು ವಿಘ್ನಗಳು, ಎಷ್ಟು ಸಂಕಟಗಳು, ಆ ಎಲ್ಲ ಕಷ್ಟಗಳು, ವಿಘ್ನಗಳು, ಸಂಕಟಗಳು ಎಲ್ಲವೂ ರಾಮನಿಗೆ ಬಂದು. ಅದಕ್ಕೆ ನೋಡ್ರಿ, ಹೆಂಡತಿಯ ಬಗ್ಗೆ ತೊಂದರೆ ಆಯಿತು, ಆಸ್ತಿ ಬಗ್ಗೆ ತೊಂದರೆ ಆಯಿತು, ಅಣ್ಣ ತಮ್ಮಂದರ ನಡುವೆ ವೈರತ್ವ ಹುಟ್ಟಿತು, ಮಲತಾಯಿಯಿಂದ ದೂರೀಕರಿಸಲ್ಪಟ್ಟ, ಸಂಬಂಧಗಳ ನಡುವೆ ಹೋರಾಟವಾಯಿತು. ಇಷ್ಟೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಂತ ಹಂತವಾಗಿ ಬಂದೇ ಬರ್ತದೆ. ಅದಕ್ಕೆ ರಾಮನ ಜೀವನ ನಮಗೆ ಯಾಕೆ ಆದರ್ಶ ಅಂತಂತಂದರೆ, ಈ ಎಲ್ಲ ಪ್ರಸಂಗಗಳನ್ನು ದಾಟಿಕೊಂಡು ಬಂದರಿ ರಾಮ. ಆದರೆ ನಾವೇನು ಮಾಡ್ತೇವೆ ಅಂತಂದರೆ, ಆ ಪ್ರಸಂಗಗಳನ್ನು ನಮಗೆ ದಾಟಲಿಕ್ಕೆ ಆಗುವುದಿಲ್ಲ, ಎಲ್ಲೋ ಒಂದು ಕಡೆ ತಪ್ಪಿ ಬಿಡ್ತೇವೆ ನಾವು. ಆ ತಪ್ಪಿದ್ದಕ್ಕೆ ಏನಾಗ್ಬಿಡ್ತದೆ ಅಂತಂದರೆ, ಜೀವನ ಇದೇನು ಜೀವನ ಬಿಡ್ಬೋ ಮಾರಾಯ, ಸತ್ತು ಹೋಗಿಬಿಡೋಣು, ನಿರಾಸೆ ಹುಟ್ಟುಬಿಡ್ತದೆ, ಜಗಪ್ಸೆ ಹುಟ್ಟುಬಿಡ್ತದೆ. ಹಂಗಲ್ಲ ಅಂದರೆ, ರಾಮನ ಜೀವನವನ್ನು ನೀವು ನೋಡಿದ್ರಿ ಅಂತಂತಂದರೆ, ಅವನ್ನ ರಮಣ ಮಾಡುವುದೇ ಬಹಳ ವಿಶೇಷ. ಅದಕ್ಕೆ ರಮಯತಿ, ಅವನ ರಮಣ ಮಾಡ್ತಾನ್ರಿ. ಏನು ರಮಣ ಮಾಡ್ತಾನೆ ಅಂತಂದರೆ, ಕಷ್ಟಗಳ ಜೊತೆಗೂ ಹಾಗೆ ರಮಣ ಮಾಡ್ತಾನೆ, ಸುಖಗಳ ಜೊತೆಗೂ ಹಾಗೆ ರಮಣ ಮಾಡ್ತಾನೆ. ಹಂಗೆ ನಾವು ನಮ್ಮ ಜೀವನದೊಳಗೆ ಕಷ್ಟಗಳು ಬಂದಾಗಲೂ ಹಾಗೆ ಇರಬೇಕು, ಸುಖ ಬಂದಾಗಲೂ ಹಾಗೆ ಇರಬೇಕು. ಅದಕ್ಕೆ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅಂತನೋ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸ್ತಾ ಇರಬೇಕು. ಇದನ್ನು ರಾಮ ತನ್ನ ಜೀವನದಿಂದ ತೋರಿಸಿಕೊಟ್ಟಿದ್ದಾನೆ. ಕಷ್ಟದಲ್ಲಿ ಸುಖದಲ್ಲಿ ದೇವರನ್ನು ನೆನೆಸ್ತಾ, ಕಷ್ಟ ಸುಖ ಇದು ಜೀವನದ ಅಂಗ, ಇಲ್ಲ ಅಂತಂದರೆ ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದನ್ನು ರಾಮ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ತೋರಿಸಿಕೊಟ್ಟಿದ್ದಾನೆ. ರಾಮದೇವರ ನವರಾತ್ರೋತ್ಸವ ನಡೆದಿದೆ, ಅನೇಕ ಹರುಷ ಮನೆ ಮಾಡಿದೆ. ಆದ್ದರಿಂದ ಆ ಹರುಷದಿಂದ ಸಂತೋಷವಾಗಿ ಸಂತೋಷಗೊಂಡಂತಹ ಮನಸ್ಸು ಆ ಎಲ್ಲ ಪ್ರಸಂಗಗಳಿಗೂ ಕೂಡ ಸಿದ್ಧವಾಗಿರಲಿ.